ವೇದವನ್ನು ಶಿಬಿರಕ್ಕೆ ಸೀಮಿತಗೊಳಿಸಬಾರದು ಕಲಿಕೆಯಲ್ಲಿ ಯಶಸ್ಸು ಸಿಗಬೇಕಾದರೆ ನಿರಂತರ ಅಧ್ಯಯನ ಅಗತ್ಯ ಎಂದು ಎಡನೀರು ಮಠಾಧೀಶ ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿ ಹೇಳಿದರು ಚುಂತಾರಿನ ಲಕ್ಷ್ಮೀನಾರಾಯಣ ಭಟ್ಟ್ರವರ ನಿವಾಸ ಉಪಾಸನಾ ಮನೆಯಲ್ಲಿ ನಡೆದ ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ಶ್ರೀ ಕೇಶವಕೃಪಾ ಸರಣಿ ಶಿವಪೂಜಾ ಅಭಿಯಾನ ಎರಡು ಸಾವಿರದ ಹದಿನೈದರ ಸಮಾಪನ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು ಸ್ನೇಹ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಪ್ರಧಾನ ಭಾಷಣ ಮಾಡಿದರು ಸರಣಿ ಶಿವಪೂಜಾ ಅಭಿಯಾನ ಎರಡು ಸಾವಿರದ ಹದಿನೈದರ ಸಂಚಾಲಕ ಗಣೇಶ್ ಪ್ರಸಾದ್ ಕೋಣಲೆ ಅಧ್ಯಕ್ಷತೆ ವಹಿಸಿದ್ದರು ಸಮಾರಂಭದಲ್ಲಿ ಹಿರಿಯ ವಿದ್ವಾಂಸ ಕುಂಜಿಹಿತ್ಲು ಶಿವರಮ್ಮ ಭಟ್ಟರಿಗೆ ಶ್ರೀ ಕೇಶವಕೃಪಾ ಪ್ರತಿಷ್ಠಾನ ಕೊಡಮಾಡುವ ವೇದ ಸಾಧಕ ರಾಜ್ಯ ಮಟ್ಟದ ಗೌರವ ಸನ್ಮಾನವನ್ನು ಪ್ರದಾನ ಮಾಡಲಾಯಿತು ಅವರ ಪತ್ನಿ ಪಾರ್ವತಿ ಶಿವರಮ್ಮ ಭಟ್ಟರಿಗೂ ಸೌಭಾಗ್ಯ ದ್ರವ್ಯಗಳನ್ನು ನೀಡಿ ಗೌರವಿಸಲಾಯಿತು ಕೃಷ್ಣ ಭಟ್ ಆರಂಭರು ಅಭಿನಂದನಾ ಭಾಷಣ ಮಾಡಿದರು ಶಿಬಿರಾರ್ಥಿಗಳಾದ ಶ್ರೀನಿಧಿ ಕೊಣಲೆ ರಾಮನಾರಾಯಣ ಲಾಡಾ ಮಹೇಶ್ ಎಸ್ ಕೃಷ್ಣ ತೇಜಸ್ವಿ ಉಜಿರೆ ಇವರನ್ನು ವೇದ ರತ್ನ ಪ್ರತಿಭಾ ಪುರಸ್ಕಾರದೊಂದಿಗೆ ಗುರುತಿಸಲಾಯಿತು ಲಕ್ಷ್ಮೀನಾರಾಯಣ ಭಟ್ ಶ್ರೀಕೃಷ್ಣ ಭಟ್ ಉಜಿರೆ ಮಹೇಶ್ ಭಟ್ ಚುಂತಾರು ಅಧ್ಯಕ್ಷ ಪುರೋಹಿತ ನಾಗರಾಜ್ ಭಟ್ ನಾರಾಯಣ ಜಡ್ಪು ಶ್ರೀದೇವಿ ನಾಗರಾಜ್ ಭಟ್ ಉಪಸ್ಥಿತರಿದ್ದರು